स्पून एणे हाकोल्तीनि एणे कादिदे सासिवे हाकोळ्ळोण ಬೆಳೆಗಳಕ್ಕೆ ಕಡಲೆ ಬೆಳೆ ಎರಡು ಹಾಕೊಳ್ತಾ ಇದ್ದೀನಿ ಹಸಿ ಮೆಣಸಿನಕಾಯಿ ಕೂಡ ಹಾಕೋಣ ಇದಕ್ಕೀಗ ಈರುಳ್ಳಿ ಮತ್ತೆ ಕರಿಬೇವು ಸೊಪ್ಪು ಹಾಕೊಳ್ತಾ ಇದ್ದೀನಿ ಶುಂಠಿ ಹಾಕೊಳ್ತೀನಿ ಶುಂಠಿ ಆಪ್ಷನಲ್ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಬಹುದು ಈಗ ಬಟಾಣಿ ಹಾಕೊಳ್ಳೋಣ ಇದಕ್ಕೀಗ ಅರಶಿನ ಪುಡಿ ಮತ್ತೆ ಉಪ್ಪು ಹಾಕೊಳ್ತೀನಿ ಉಪ್ಪು ನೋಡ್ಕೊಂಡು ಹಾಕೋಣ ಆಲೂಗಡ್ಡೆ ಹಾಕಿರೋದ್ರಿಂದ ನೋಡ್ಕೊಂಡು ಉಪ್ಪು ಹಾಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಇದು ಜೊತೆಗೇನೆ ನಾನು ಇಲ್ಲಿ ಕಡಲೆ ಹಿಟ್ಟು ಮತ್ತೆ ನೀರು ಹಾಕಿ ಕಲಸಿ ಇಟ್ಕೊಂಡಿದ್ದೀನಿ ಇದನ್ನ ಹಾಕೋಣ ಇದನ್ನ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಪಲ್ಯ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ಇದನ್ನ ಹಾಕೋಣದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಆಲೂಗಡ್ಡೆ 3 ರಿಂದ 4 ಆಲೂಗಡ್ಡೆನ ಬೇಸ್ ಸಿಪ್ಪೆ ತೆಗೆದು ಬೇಸ್ ಇಟ್ಕೊಂಡಿದ್ದೀನಿ ಈ ಬೆಂದಿರೋದನ್ನ ಈಗ ಇದಕ್ಕೆ ಮ್ಯಾಶ್ ಮಾಡಿ ಹಾಕೋಣ ನೋಡಿ ಹಾಗೆ ಹಾಕೊಂಡು ನಾನು ಮ್ಯಾಶ್ ಮಾಡ್ತಾ ಇದೀನಿ ಎಲ್ಲ ಮಿಕ್ಸ್ ಆಗಿದೆ ಈಗ ನಾನು ನೀರು ಹಾಕ್ತಾ ಇದೀನಿ ನೀರು ನೋಡಿ ನಿಮಗೆ ಗಟ್ಟಿ ಬೇಕಂದ್ರೆ ಕಮ್ಮಿ ಹಾಕೊಳ್ಳಿ ಇದೆಷ್ಟು ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ ಈಗ ಎಲ್ಲ ಒಂದ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈ ತರ ಎಲ್ಲ ಸ್ವಲ್ಪ ತೆಳ್ಳಗಬೇಕಂದ್ರೆ ಇನ್ನು ಸ್ವಲ್ಪ ನೀರು ಕೂಡ ಹಾಕೊಳ್ಳಬಹುದು ಯಾಕಂದ್ರೆ ಆಮೇಲೆ ಗಟ್ಟಿ ಆಗುತ್ತೆ ಇಷ್ಟು ಗಟ್ಟಿ ಬೇಕು ಅಂದ್ರೆ ನೀರು ಕಮ್ಮಿನೇ ಹಾಕೊಳ್ಳಿ ಹಣ ಆಗಿದೆ ಅಂತ ನೋಡಿ ಎಲ್ಲ ಆಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಆಲೂಗಡ್ಡೆ ಸಾಗು ರೆಡಿ ಇದೆ ಪೂರಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳಬಹುದು ನೋಡಿ ಸಾಗು ರೆಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ ಗೆ ಜೊತೆಗೆ ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಅನ್ನು ಒತ್ತದನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ